ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಸಿಂದಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದೇಶಾದ್ಯಂತ ಈಗ ಪ್ರತಿಭಟನೆ ಮುಗಿಲು ಮುಟ್ಟಿದೆ. ರಾಷ್ಟೀಯ ನಾಗರಿಕ ನೋಂದಣಿಗೂ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇಡೀ ದೇಶಾದ್ಯಂತ ಪ್ರತಿಭಟನೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅದೇ ರೀತಿ ಸಿಂದಗಿ ನಗರದಲ್ಲಿಯೂ ಅಂಜುಮಾನ್ ಈದ್ಗಾ ಮೈದಾನದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲಾ ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಆದರೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಕಲ್ಪಿಸಲಾಗಿದೆ. ಪರಿಣಾಮ ನಗರದ ಟಿಪ್ಪು ಸುಲ್ತಾನ್ ವೃತ್ತದಿಂದ ನಗರದ ಅಂಜುಮಾನ್ ಈದ್ಗಾ ಮೈದಾನದಲ್ಲಿ ತೆರಳಿ ಪ್ರತಿಭಟನಾ ಸಭೆ ನೆರವೇರಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ದಾಸ್ತಾಗೀರ್ ಮುಲ್ಲಾ ಮಾತನಾಡಿದರು. ಜಾತಿ ಆಧಾರದ ಮೇಲೆ ಸಿಎಎ ಬಿಲ್ ಪಾಸ್ ಮಾಡಬಾರದು, ಎನ್ಆರ್ಸಿ ಬಿಲ್ ಪಾಸ್ ಮಾಡೋದಿದ್ರೆ ಡಿಎನ್ಎ ಮುಖಾಂತರ ಮಾಡಲಿ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದೇ ವೇಳೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ಬುದ್ದಿಜೀವಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಕುರಿತು ಮೌಲಾನಾ ಜಲೀಲ್ ಮುಲ್ಲಾ, ಮೌಲಾನಾ ಹಾಫಿಜ್ ಗಿರ್ಗಾಂವ್ಕರ್, ಶೋಯಬ್ ಬ್ಯಾಕೋಡ್, ಸಾದಿಕ್, ಯಾಕೂಬ್ ನಾಟಿಕಾರ್, ಶಿವಾಜಿ ಸೇರಿದಂತೆ ಅನೇಕರು ಇದ್ದರು. मुसलमान को मुसलमान, मुसलमान से बढ़कर हिंदू लोग उसके मुकाबले आ गए हैं और आकर झारखंड उनके हाथ से ले रहे हैं. क्या युवक ये केंद्र जनगण सरकार एनआरसी सीए ऐन जारी तीन इन बेहतर ना तक एनआरसी अंदर ಸಿಎಎ ಅಂದ್ರೆ ಏನು? ಎನ್ಆರ್ಸಿ ಅಪ್ಪ ಅಂತಂದ್ರೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ನ್ಯಾಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಪ್ಪ ಅಂತಂದ್ರೆ ನೀವು ಈ ಭಾರತ ದೇಶದ ಪೌರರು, ಈ ಭಾರತ ದೇಶದ ನಾಗರಿಕರಂತ ಪ್ರತಿಯೊಬ್ಬರು. ಯಾವುದೇ ಜಾತಿ, ಮತ ಪಂಥ, ಭೇದ, ಧರ್ಮ ಯಾವುದೂ ಸಂಬಂಧ ಇಲ್ಲ. ನೀವೆಲ್ಲರೂ ಕೂಡ ಈ ಭಾರತ ದೇಶದಲ್ಲಿ ವಾಸಿಸಿರುವಂತ 130 ಕೋಟಿ ಜನ ಪ್ರಜೆಗಳು, ನಾಗರಿಕರು, ಪ್ರತಿಯೊಬ್ಬರೂ ಕೂಡ ನೀವು ಸಾಬೀತು ಮಾಡಿ